ದೇವತಾರಾಧನೆಗೆ ತುಂಬಾನೇ ಶ್ರೇಷ್ಠವಾಗಿರುವ ಧನುರ್ಮಾಸದ ಪೂಜೆ ಪುನಸ್ಕಾರಗಳು ಡಿಸೆಂಬರ್ 17ರಿಂದ ಪ್ರಾರಂಭವಾಗುತ್ತದೆ. ವಿಷ್ಣುವಿನ ಅವತಾರವಾದ ಕೃಷ್ಣನು ಗೀತೋಪದೇಶದ ಸಂದರ್ಭದಲ್ಲಿ ಮಾಸಾನ ಮಾರ್ಗಶೀರ್ಷ ಎಂಬುದನ್ನು ಉಲ್ಲೇಖಿಸಿದ್ದಾನೆ. ಅಂದರೆ ಮಾಸಗಳ ಪೈಕಿ ನಾನು ಮಾರ್ಗಶೀರ ಮಾಸ ಎಂದು ತನ್ನನ್ನು ತಾನು ವರ್ಣಿಸಿದ್ದಾನೆ. ಹಾಗಾಗಿ ಈ ಮಾಸದಲ್ಲಿ ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಆರಾಧನೆಯನ್ನು ನಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡಬೇಕು. ಈ ಮಾಸದಲ್ಲಿ ಶ್ರೀ ವಿಷ್ಣುವಿನ ಜೊತೆ ಮಹಾಲಕ್ಷ್ಮಿಯ ಆರಾಧನೆ ಮಾಡುವುದು ತುಂಬಾನೇ ಶ್ರೇಷ್ಠ. ಧನುರ್ಮಾಸದ ಪೂಜೆಗೆ ಶ್ರೇಷ್ಠವಾಗಿರುವ ಹುಗ್ಗಿ ನೈವೇದ್ಯವನ್ನು ಅರ್ಪಿಸಿ ಬ್ರಹ್ಮ ಮುಹೂರ್ತದಲ್ಲಿ ವಿಧಿವಿಧಾನಗಳಿಂದ ಪೂಜಿಸಿದರೆ ಧನ ಸಂಪತ್ತಿನ ಜೊತೆ ಶ್ರೀಹರಿ ಮಹಾಲಕ್ಷ್ಮಿಯ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ. ಈ ಮಾಸದಲ್ಲಿ ಪ್ರತಿದಿನವೂ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶ್ರೀ ವಿಷ್ಣು ದೇವರಿಗೆ ಕೇಸರಿ ಹಾಲಿನಿಂದ ಅಭಿಷೇಕ ಮಾಡಿ ಮತ್ತು ತುಳಸಿ ಜಪಮಾಲೆಯೊಂದಿಗೆ ವಿಷ್ಣು ಮಂತ್ರವಾದ ಓಂ ನಮೋ ಭಗವತೇ ವಾಸುದೇವಾಯ ನಮಃ ಎಂದು 11 ಬಾರಿಯಾದರೂ ಜಪಿಸಿ ಭಗವಾನ್ ವಿಷ್ಣುವು ಅರಳಿ ಮರದಲ್ಲಿ ನೆಲೆಸಿದ್ದಾನೆ ಎನ್ನುವ ನಂಬಿಕೆ. ಆದ್ದರಿಂದ ಈ ತಿಂಗಳಲ್ಲಿ ಅರಳಿ ಮರವನ್ನು ಪೂಜಿಸುವುದು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ. ಧನುರ್ಮಾಸದ 9ನೇ ದಿನದಂದು ಹೆಣ್ಣು ಮಕ್ಕಳಿಗೆ ಅಂದರೆ ಕನ್ಯೆಯರಿಗೆ ಅರಿಶಿನ ಕುಂಕುಮದ ಜೊತೆ ಬಾಗಿನವನ್ನು ನೀಡಿ ಅನ್ನ ಸಂತರ್ಪಣೆ ಮಾಡಿದರೆ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಯಶಸ್ಸಿಗೆ ಫಲಪ್ರದವೆಂದು ಹೇಳುತ್ತಾರೆ. ಇವುಗಳ ಜೊತೆಯಲ್ಲಿ ವಿಷ್ಣುವಿನ ಜೊತೆ ಸೂರ್ಯನ ಆರಾಧನೆಯನ್ನು ಮಾಡುವುದು ಕೂಡ ತುಂಬಾನೇ ಶ್ರೇಷ್ಠ. ಯಾಕೆಂದರೆ ಸೂರ್ಯದೇವನು ಧನುರಾಶಿಗೆ ಬರುವುದರಿಂದ ಜಾತಕದಲ್ಲಿ ಸೂರ್ಯನು ದುರ್ಬಲನಾಗಿದ್ದರೆ ಸೂರ್ಯದೇವನ ಸ್ಥಾನವನ್ನು ಬಲಪಡಿಸಲು ಸೂರ್ಯದೇವನ ಆರಾಧನೆಯೂ ಕೂಡ ಈ ಸಮಯದಲ್ಲಿ ಬಹಳ ಮುಖ್ಯ. ನದಿಯ ಸ್ನಾನ ಸಾಧ್ಯವಿಲ್ಲವೆಂದಾದರೆ ಸ್ನಾನ ಮಾಡುವ ನೀರಿಗೆ ಗಂಗಾಜಲವನ್ನು ಸೇರಿಸಿ ಸ್ನಾನ ಮಾಡಿ ನಂತರ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಈ ಸಮಯದಲ್ಲಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಈ ರೀತಿ ಮಾಡುವುದರಿಂದ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ. ಜೊತೆಗೆ ಜಾತಕದಲ್ಲಿ ಸೂರ್ಯನ ಸ್ಥಾನವು ಬಲಗೊಳ್ಳುತ್ತದೆ. ಈ ಸಮಯದಲ್ಲಿ ಪ್ರತಿನಿತ್ಯ ಸೂರ್ಯ ಚಾಲೀಸ ಅಥವಾ ಸೂರ್ಯ ಕವಚ ಸ್ತೋತ್ರವನ್ನು ಪಠಿಸಿ ಸೂರ್ಯನ 108 ನಾಮಗಳನ್ನು ಜಪಿಸಿ ಇದರಿಂದ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ಸ್ನಾನ ಜಪ ತಪಗಳ ನಂತರ ಕಪ್ಪು ಎಳ್ಳನ್ನು ಗಂಗಾಜಲದಲ್ಲಿ ಬೆರೆಸಿ ಶಿವನಿಗೆ ಅಭಿಷೇಕ ಮಾಡಿ ಇದರಿಂದ ಜಾತಕದಲ್ಲಿ ಗ್ರಹ ದೋಷ ನಿವಾರಣೆ ಆಗುತ್ತದೆ. ಈ ಸಮಯದಲ್ಲಿ ವಿಷ್ಣುವಿನ ಅನುಗ್ರಹವನ್ನು ಪಡೆದು ಮನೆಯಲ್ಲಿ ಸಿರಿ ಸಂಪತ್ತು ಶಾಂತಿ ನೆಮ್ಮದಿ ನೆಲೆಸಲು ವಿಶೇಷವಾಗಿ ಈ ಸ್ಥಳಗಳಲ್ಲಿ 12 ದೀಪಗಳನ್ನು ಬೆಳಗಿ ಧನುರ್ಮಾಸದಂದು ಸಂಜೆಯ ವೇಳೆ ಮನೆಯ 8 ದಿಕ್ಕುಗಳಲ್ಲಿ 8 ಮಣ್ಣಿನ ದೀಪಗಳನ್ನು ಇಟ್ಟು ಅದಕ್ಕೆ ಎಳ್ಳಿನ ಎಣ್ಣೆಯನ್ನು ಹಾಕಿ 2 ಬತ್ತಿಗಳನ್ನು ಇಟ್ಟು ದೀಪಾರಾಧನೆ ಮಾಡಿ ಹಾಗೆ 4 ದೀಪಗಳನ್ನು ಮನೆಯ ದೇವರ ಕೋಣೆಯಲ್ಲಿಟ್ಟು ವಿಷ್ಣುವಿನ ಪೂಜೆ ಮಾಡಿ ಈ 8 ದೀಪಗಳು ಅಷ್ಟಲಕ್ಷ್ಮಿಯರ ಸ್ವರೂಪ ಎನ್ನಲಾಗಿದೆ. ಹಾಗೆಯೇ ಈ 4 ದೀಪಗಳು ವಿಷ್ಣುವಿನ 4 ಭುಜಗಳ ಸಂಕೇತ ಎನ್ನಲಾಗುತ್ತದೆ. ಇದರಿಂದ ವಿಷ್ಣು ಲಕ್ಷ್ಮಿಯರ ಅನುಗ್ರಹ ದೊರೆತು ಮನೆಯಲ್ಲಿ ಸುಖ ಸಂಪತ್ತು ವೃದ್ಧಿಯಾಗುತ್ತದೆ. ಧನುರ್ಮಾಸದಲ್ಲಿ ಮಾಡುವ ದೇವತಾರಾಧನೆಗೆ ಅಂದರೆ ಅನುಷ್ಠಾನ ದಾನಗಳಿಗೆ ಅತ್ಯಂತ ಶ್ರೇಷ್ಠ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ. ಯಾಕೆಂದರೆ ಈ ಮಾಸವು ದೇವತಾರಾಧನೆಗೆ ಮೀಸಲಿಟ್ಟಿರುವ ಮಾಸ. ಹಾಗಾಗಿ ಈ ಮಾಸದಲ್ಲಿ ಮಾಡುವ ಪ್ರತಿಯೊಂದು ಪೂಜೆ ಪುನಸ್ಕಾರ ದಾನಗಳಿಗೆ ದುಪ್ಪಟ್ಟು ಫಲಗಳು ಪ್ರಾಪ್ತಿಯಾಗುತ್ತದೆ. ಇವುಗಳ ಜೊತೆಯಲ್ಲಿ ಧನುರ್ಮಾಸದಲ್ಲಿ ಗೋದಾನ ಭೂಮಿದಾನ ಎಳ್ಳು ವಸ್ತ್ರ ಹಿರಣ್ಯದಾನ ಅಂದರೆ ಸುವರ್ಣ ಅಥವಾ ಬಂಗಾರದ ದಾನ ತುಪ್ಪ ಮತ್ತು ಉಪ್ಪಿನ ದಾನಗಳು ಶ್ರೇಷ್ಠ ಎಂದು ಹೇಳುತ್ತಾರೆ. ಜಾತಕದಲ್ಲಿ ಸೂರ್ಯನ ಸ್ಥಾನವನ್ನು ಬಲಪಡಿಸಲು ಧನು ಸಂಕ್ರಾಂತಿಯ ದಿನ ಅಗತ್ಯವಿದ್ದವರಿಗೆ ನಿಮ್ಮ ಕೈಲಾದದ್ದನ್ನು ದಾನ ಮಾಡಿ. ನಿಮ್ಮಿಂದ ಒಬ್ಬರು ಸಂತೋಷಪಟ್ಟರೆ ಸಮೃದ್ಧಿಯನ್ನು ಪಡೆದರೆ ನೀವು ಸಹ ಜೀವನದಲ್ಲಿ ಏಳಿಗೆಯನ್ನು ಕಾಣಬಹುದು. ಹಾಗಾಗಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಧನುರ್ಮಾಸದಲ್ಲಿ ಯಾವುದಾದರೂ ಒಂದನ್ನಾದರೂ ದಾನ ಮಾಡಿ. ವಿಷ್ಣುವಿನ ಆಶೀರ್ವಾದದ ಜೊತೆ ಲಕ್ಷ್ಮಿಯ ಅನುಗ್ರಹವೂ ಪ್ರಾಪ್ತಿಯಾಗುತ್ತದೆ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.